ಟೋಟಲ್ ಕನ್ನಡದ ಆತ್ಮೀಯ ವೀಕ್ಷಕರೇ, ಇಂದಿನ ಮನಸಾರೆ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ. ಎಂದಿನಂತೆ ಒಬ್ಬರು ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ತಮಗೆ ಪರಿಚಯ ಮಾಡಿಕೊಡೋದು, ಅವರ ನೋವು ನಲಿವು, ಅವ್ರ ಸಾಧನೆ ವೇದನೆ, ಅವರು ಕಲಾವಿದರಾಗಿ, ನಿರ್ದೇಶಕರಾಗಿ, ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ತುಂಬ ತುಂಬ ಕರ್ನಾಟಕ ಅಲ್ಲದೆ ವಿದೇಶಗಳಲ್ಲೂ ಕೂಡ ಹೆಸರು ಮಾಡಿರ್ತಕ್ಕಂತಹ ವಿಶೇಷ ವ್ಯಕ್ತಿ, ತುಂಬ ಸಜ್ಜನ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ, ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರನ್ನ ಈಗ ಬರಮಾಡಿಕೊಳ್ಳೋಣ. ನಮಸ್ಕಾರ ನಾಗರಾಜ್ ಕೋಟೆಯವರಿಗೆ. ನಮಸ್ಕಾರ ರೀ. ನಮಸ್ಕಾರ ರೀ. ಕೋಟೆ ಅಂದ ತಕ್ಷಣ ಸಂಪತ್ತು, ರಾಜಮಹಾರಾಜರು, ಸಂಪತ್ತು, ಮದ್ದುಗುಂಡುಗಳು, ದೇವಸ್ಥಾನ, ಊರು, ಜನ ಎಲ್ಲ ಇರ್ತಾರೆ, ಜನಜೀವನ, ಹಾಗೆ ನೋವು ನಲಿವುಗಳು, ಕಥೆ ವ್ಯಥೆ ಎಲ್ಲ ಇರುತ್ತೆ. ನಿಮ್ಮ ಹೆಸರಲ್ಲಿ ಕೋಟೆ ಇದೆ, ನಾಗರಾಜನ ಕೋಟೆಯೊಳಗೆ ಏನು ಕಥೆ ಇದೆ, ಏನು ವ್ಯಥೆ ಇದೆ ತಿಳ್ಕೊಳ್ತಾ ಹೋಗೋಣ ಅಂತ. ಹೇಗೆ ಪ್ರಾರಂಭ ಮಾಡೋಣ? ಪ್ರಾರಂಭ ಖುಷಿಯಿಂದ ಪ್ರಾರಂಭ ಮಾಡೋಣ. ಓ, ಸ್ಟ್ಯಾಂಡಪ್ ಕಾಮಿಡಿಯನ್ ನೀವು? ಖಂಡಿತವಾಗಿ. ಯಾವುದೇ ನಾವು ಕತೆ ಹೇಳಬೇಕಂದ್ರೆ, ಯಾರ ಹತ್ರ ಮಾತಾಡಬೇಕಂದ್ರೆ ಗೋಳಿಂದ ಶುರು ಮಾಡಬಾರ್ದು ಅಲ್ವಾ? ಗೋಳು ಸರ್ವೇ ಸಾಮಾನ್ಯ, ಎಲ್ರಿಗೂ ಇದ್ದಿದ್ದೆ ಅಲ್ವಾ? ನಿಜ. ಅದನ್ನ ಹೇಳ್ಕೊಂಡೇ ಯಾಕೆ ಕೂತಿರ್ಬೇಕು? ನೋವುಗಳನ್ನು ಮೆಟ್ಟಿ ನಿಲ್ಲೋದು ಕಲಾವಿದರ ಒಂದು ಮುಖ್ಯ ಗುರಿ. ಸೊ ನೀವು ಪರಿಚಯ ಮಾಡಿದ್ರಿ, ಕೋಟೆ ಅದೇನೋ ಏನೇನೋ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರಿ. ಕಲಾವಿದರ ಅಂದ ತಕ್ಷಣ ಒಂದು ಕುತೂಹಲ ಇರ್ತದೆ ಎಲ್ರಿಗೂ. ನಾನು ಎಲ್ಲ ಕಡೆ ಪರಿಚಯ ಮಾಡ್ಕೊಳ್ಳುವಾಗ ಸರ್ ನಿಮ್ಮದೊಂದು ಪರಿಚಯ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ಅವಾಗ ಹೇಳ್ತೀನಿ, ಇಲ್ಲ, ನೀವು ಪರಿಚಯ ಮಾಡೋ ಸರಿ ಮಾಡಲ್ಲ. ಯಾಕೆಂದರೆ ಬರೀ ಇಷ್ಟು ನಾಟಕ ಮಾಡೋರು, ಇಷ್ಟು ಸಿನಿಮಾ ಮಾಡೋರು, ಇಷ್ಟು ಸೀರಿಯಲ್ ಮಾಡೋರು, ಇಷ್ಟು ಕತೆ ಬರೋರು, ಅಷ್ಟು ದಬ್ಬಾಕಿದ್ದಾರೆ, ಇಷ್ಟು ಕಿತಾಕಿದ್ದಾರೆ ಅಂತ ಹೇಳ್ತೀರಾ. ಫ್ಯಾಮಿಲಿ ಬಗ್ಗೆ ಹೇಳಲ್ರಿ ನೀವು. ಯಾಕೆಂದ್ರೆ ನೋಡಿ, ಫ್ಯಾಮಿಲಿ ಅಂದರೆ ಕಲಾವಿದರಂದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಏನಪ್ಪ ಇವರು ಹಾಸ್ಯ ಕಲಾವಿದರು ಹೆಸರು ಮಾಡಿದ್ದಾರೆ ಅಂದರೆ ಇವ್ರಿಗೆ ಮ್ಯಾರೇಜ್ ಆಗಿದೆಯಾ ಅಂತ ಒಂದು ಕುತೂಹಲ ಇರುತ್ತೆ. ಆಗಿದ್ದರೆ ಎಷ್ಟು, ಒಂದ ಎರಡ, ಈ ಕುತೂಹಲ ಇರುತ್ತೆ. ಮಕ್ಕಳಿದೆಯಾ, ಅದ್ರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು, ಈ ಥರ ಕುತೂಹಲ ಇರುತ್ತೆ. ಇದಿಷ್ಟಕ್ಕೂ ನಾನು ಒಂದು ನನ್ನದೇ ಆದ ಒಂದು ಚುಟುಕು ಹನಿಗವನದಲ್ಲಿ ಪರಿಚಯ ಮಾಡ್ಕೊಂಬಿಡ್ತೀನಿ ಬಿಡ್ರಪ್ಪ ಅಂತೀನಿ. ಎರಡು ಮಕ್ಕಳಿಗೆ ಅಪ್ಪನಾಗುವ ಮುನ್ನ ನನ್ನ ಅವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ. ಎರಡು ಮಕ್ಕಳಿಗೆ ಅಪ್ಪನಾಗುವ ಮುನ್ನ ನನ್ನ ಅವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ, ಈಗ ತೆಪ್ಪಗಾಗಿದ್ದೇನೆ. ಹಾಸ್ಯ ಹನಿಗವನದ ಮೂಲಕ ನಾನು ಪರಿಚಯ ಮಾಡ್ಕೊತೀನಿ. ಸೊ ಸುಮ್ಮನೆ ಅದರಿಂದ ಶುರು ಮಾಡೋಣ ಅಂತ ಹೇಳಿದೆ. ನೀವು ತೆಪ್ಪಗಾಗಿಲ್ಲ, ಜನರು ನೋಡ್ತಾ ನೋಡ್ತಾ ಇನ್ನಷ್ಟು ಹೊರದುಂಬಿಸ್ತಾ ಇದ್ದೀರಿ. ಇನ್ನೊಂದು ಎರಡು ಮೂರು ಮದುವೆ ಮಾಡ್ಕೋಬೋದು, ಮಕ್ಕಳು ಮಾಡ್ಕೋಬೋದು ಅನ್ನೋ ಥರ ನಿಮ್ಮ ಕಾಮಿಡಿ ನೋಡ್ತಾ ಇದ್ದಾಗ ಜನರಲ್ಲಿ ಅಷ್ಟು ಉತ್ಸಾಹ ಲವಲವಿಕೆ ಮೂಡಿಸ್ತಾ ಇದ್ದೀರಲ್ಲ, ಎಲ್ಲಿ ತೆಪ್ಪಗಾಗಿದ್ದೀರಿ ನೀವು? ಅಲ್ಲ, ಇದು ತೆಪ್ಪಗಾಗಿದ್ದೇನೆ ಅನ್ನೋ ಹೊರಡಿದೆಯಲ್ಲ, ಮನುಷ್ಯ ಒಂದು ಹಂತ ಹಂತ ದಾಟದ ಹಾಗೆ, ಬಾಲ್ಯ, ಯೌವನ, ವೃದ್ಧಾಪ್ಯ, ಈಗ ದಾಟ ದಾಟತಾ ಅವನು ಮದುವೆಯಾಗಿ ಎರಡು ಮಕ್ಕಳಾದಾಗ ಅವನು ಯಾವ ಕಂಡೀಷನಿಗೆ ಬಂದಿರತಕ್ಕನ್ನೋದಕ್ಕೆ ಒಂದು ಸೂಚ್ಯಂಕದ ಒಂದು ಪದ ಅಷ್ಟೇ. ತೆಪ್ಪಗಾಗಿದ್ದೀರಿ ಮೀನ್ಸ್ ನೀವು ಫುಲ್ ತೆಪ್ಪಗಾಗಿದ್ದೀವಿ ಅಂತಲ್ಲ, ಒಂದು ಸೂಚ್ಯಂಕ. ಅದು ಸಾಮಾನ್ಯ ನೀವು ಯಾರನ್ನೋ ಕೇಳಿ ಹೇಗಿದ್ದೀರಿ ಅಂದರೆ, ಇನ್ನೇನು ಸರ್ ಮದುವೆ ಆಯಿತು, ಎರಡು ಮಕ್ಕಳಾಯಿತು, ನಮ್ದಿನ್ನೇನು ಅಂತ ನೋಡಿ ಕಾಮನ್ ಆಗಿ. ಬಟ್ ಏನಿಲ್ಲ, ಅವರ ಲವಲವಿಕೆ ಇರ್ತದೆ, ಅದೊಂದು ಜನಜನಿತ ಒಂದು ರೂಢಿ ಮಾತು. ಅದು ಹಾಸ್ಯವಾಗಿರಲಿ ಹಾಸ್ಯಮಿಶ್ರಿತವಾಗಿರಲಿ ಅಂತ ಒಂದು ಒಂದು ಎರಡನೇ ಸಾಲು ಬರೆದಿದ್ದೀನಿ. ಯಾಕೆಂದರೆ ನಾನು ನೀವು ಕೇಳಿದ್ರಿ ಕೋಟೆಯೊಳಗೆ ಏನಿದೆ, ಕೋಟೆಯೊಳಗೆ ಏನಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಮೂಲತಃ ಬರಹಗಾರ. ನಾನು ಬರಹಗಾರ ಅಂದರೆ ಅನಿಸಿದ್ದನ್ನೆಲ್ಲ ತೋಚಿದಾಗ ಗೀಚಿದ್ದು ಅನ್ನೋದೇ ನನ್ನ ಮೊದಲನೇ ಬುಕ್ಕು. ಅನಿಸಿದ್ದನ್ನೆಲ್ಲ ಬರೀತಾ ಇರೋದೊಂದು ನನ್ನ ಇದು. ನಾನು 6ನೇ ವರ್ಷ ಇದ್ದಾಗಲೇ ನಾನು ಶನಿದೇವ್ರ ಬಗ್ಗೆ ಒಂದು ಹಾಡು ಬರೆದು ನಮ್ಮ ಅಮ್ಮನಿಗೆ ಹೇಳಿದ್ದೆ. ನಾನು ಒಂದು ಹಾಡು ಬರೆದಿದ್ದೀನಿ ಅಂತ. ಏನು ಬರೆದಿದ್ದೀಯಾ? ಶನಿದೇವ್ರ ಬಗ್ಗೆ ಪದ್ಯ ಬರೆದಿದ್ದೀನಿ. ಅಂದರೆ ಕಲಾವಿದನಿಗಿಂತ ಮುಂಚೆ ಆ ಕೋಟೆಯೊಳಗೆ ಕಲಾವಿದನಿಗಿಂತ ಮುಂಚೆ ನಾನು ಬರಹಗಾರ. ನಾನು ಪ್ರಥಮ ಕವನವನ್ನು ಬರೆದಾಗ ನನಗೆ 6 ವರ್ಷ. ಯಾಕೆಂದರೆ ಅಲ್ಲಿಂದ ಶುರು ಮಾಡೋಣ, 6 ವರ್ಷದಿಂದ ಅಲ್ವಾ. ಆ ಕವನವನ್ನು ತಾಯಿ ಮುಂದೆ ಓದಿದೆ ನಾನು, ಅವರು ಬಹಳ ಖುಷಿಪಟ್ಟಿದ್ದರು. ಅಲ್ಲಿಂದ ಜೊತೆ ಜೊತೆಯಲ್ಲಿ ನನ್ನ ಬರಹ ಅನ್ನೋದು ಆರಂಭವಾಯಿತು. ಚನ್ನರಾಯಪಟ್ಟಣದಲ್ಲಿ ಕೋಟೆ ಎನ್ನತಕ್ಕಂಥದ್ದೊಂದು ಬಡಾವಣೆ, ಒಂದು 8-10 ದೇವಸ್ಥಾನಗಳಿರತಕ್ಕಂಥ ಒಂದು ಸಾಂಪ್ರದಾಯಿಕ ಸದಾಚಾರ ಇರತಕ್ಕಂಥ ಸಾತ್ವಿಕವಾದ ಪ್ರದೇಶ ಕೋಟೆ. ಒಂದು 150 ಬ್ರಾಹ್ಮಣರ ಕುಟುಂಬ, ಅದರೊಳಗೆ ನಮ್ಮದೊಂದು ಒಕ್ಕಲಿಗರ ಕುಟುಂಬ. ದಿನ ಬೆಳಗಾದರೆ ಬ್ರಾಹ್ಮಣೋತ್ತಮರ ಒಡನಾಟ, ಅವ್ರ ಜೊತೆ ಬೆಳೆಯತಕ್ಕಂಥ ಒಂದು ಸೌಭಾಗ್ಯ, ಅವರ ಒಂದು ಆಚಾರ ವಿಚಾರಗಳನ್ನು ತುಂಬ ಹತ್ತಿರದಿಂದ ಗಮನಿಸುವಂಥ ಒಂದು ಸದವಕಾಶ ಕೋಟೆಯಲ್ಲಿ.
ನಮ್ಮ ತಾಯಿ ಅಲ್ಲಿ ಕೋಟೆಯಲ್ಲಿ ಬ್ರಾಹ್ಮಣರ ಮನೆಗಳು ಒಂದು ಐದಾರು ಮನೆಗಳಿಗೆ ಕೆಲಸಕ್ಕೆ ಹೋಗ್ತಾರೆ. ನಮ್ಮದು ಎಂದಿನಂತೆ ಬಾಲ್ಯ, ನನಗೆ ಇಬ್ಬರು ತಮ್ಮಂದರು ಆವಾಗ. ಹೀಗೆ ಜೀವನ ಸ್ಟಾರ್ಟ್ ಆಗ್ತದೆ, ಶಾಲೆ ಬದುಕು. ಒಂದು ಸ್ವಲ್ಪ ಅಂದರೆ ನಮಗೆ ಬುದ್ಧಿ ಬಂದೋಕ್ಕಿಂತ ಮುಂಚೆನೂ ಮನೆಯಲ್ಲಿ ಕಷ್ಟನೇ. ಯಾಕೆಂದರೆ ಅಪ್ಪ ಅಮ್ಮ ಇಬ್ಬರು ಅವಿದ್ಯಾವಂತರು, ನಮ್ಮದು 10x10 ಮನೆ, 4 ರೂಪಾಯಿ ಬಾಡಿಗೆ. ಅದಕ್ಕೆ ನಮ್ಮ ತಂದೆ ಹೋಟ್ಲ್ ಕೆಲಸ ಮಾಡ್ತಾರೆ, ಹೋಟ್ಲಲ್ಲಿ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಾರೆ, ತಂದೆ ಮನೆ ತಾಯಿ ಮನೆ ಕೆಲಸ ಮಾಡ್ತಾರೆ. ಸೊ ಅದರಿಂದೆಲ್ಲ ಜೀವನ ನಡೀತಾ ಇರ್ತದೆ. ಓದಬೇಕು ಅಂದರೂ ಕಷ್ಟ, ವಿದ್ಯೆಗೂ ಇಲ್ಲ. ಸೊ ಆವಾಗೆಲ್ಲ ಸದ್ಯ ವಿದ್ಯೆಗೆಲ್ಲ ಖರ್ಚಿಲ್ಲಲ್ಲ, ಎಲ್ಲ ಸರ್ಕಾರಿ ಶಾಲೆಗಳು, ಅದೊಂದು ಯೋಚನೆ ಇಲ್ಲ. ಪುಸ್ತಕನೂ ಅವರೇ ಕೊಡ್ತಿದ್ರು, ಬಟ್ಟೆನೂ ಅವರೇ ಕೊಡ್ತಿದ್ರು, ಊಟನೂ ಅವರೇ ಕೊಡ್ತಿದ್ರಲ್ಲ, ಅದೊಂದು ತೊಂದರೆ ಇಲ್ಲ. ಆದರೆ ಏನಾಗ್ಬಿಡ್ತು, ಒಂದೊಂದು ಸಂದರ್ಭದಲ್ಲಿ ನಾವು ಬೇರೆ ಮಕ್ಕಳನ್ನ ನೋಡಿದಾಗ, ಬೇರೆ ಮನೇಲಿ ಬೆಳೆಯೋ ಮಕ್ಕಳು ನೋಡಿದಾಗ, ನಮಗೊಂದ್ಸರಿ ಅನ್ನಿಸ್ತಾ ಇತ್ತು ನಮ್ಮ ಜೀವನ ಯಾಕೆ ಆ ಥರ ಇಲ್ಲ ಅಂತ. ನಮ್ಗೆ ಅದರಲ್ಲೊಂದು ಸ್ವಲ್ಪ ಆ ಒಂದು ವೈಭವದಲ್ಲಿ 10% ಇಲ್ವಲ್ಲ, ಕಣ್ಣಿಗೆ ಬೇಕಾದನ್ನ ತಿನ್ನಬೇಕು ಅನ್ನೋತಕ್ಕಂಥ ಅವಕಾಶ ಇಲ್ಲ, ನೋಡಿದ್ದನ್ನು ಬಟ್ಟೆ ತೊಡಬೇಕು ಅನ್ನೋ ಒಂದು ಅದೃಷ್ಟಗಳಿಲ್ಲ. ಯಾಕೆಂದರೆ ಅಪ್ಪನಿಗೆ ತಿಂಗಳಿಗೆ 5 ರೂಪಾಯಿನೋ ಸಂಬಳ, ಅದ್ರ 4 ರೂಪಾಯಿ ಮನೆ ಬಾಡಿಗೆಗೆ ಹೋಗ್ತಿತ್ತು. ಇನ್ನು ಅಮ್ಮಂಗೆ ಎಲ್ಲ ಒಂದೊಂದು ಮನೆ ತಿಂಗಳಿಗೆ 1 ರೂಪಾಯಿ 2 ರೂಪಾಯಿ ಕೊಡ್ತಿದ್ರು. ಆಗ ದುಡ್ಡುಗಳನ್ನ ನೋಡಿದ ಕಾಲನೇ ಇಲ್ಲ, ಬಟ್ ಒಂಥರ ಚೆನ್ನಾಗಿತ್ತು. ಅದರೊಳಗೆ ಬೆಳ್ಕೊಂಬರ್ತೀವಿ. ಅದಾದ ನಂತರ ನಮಗೆ ಒಂದು ಸ್ವಲ್ಪ ಬುದ್ಧಿ ಬಂದಮೇಲೆ, ಒಂದು 8-9 ಕ್ಲಾಸ್ ಇತ್ತು ಬಂದ ಮೇಲೆ ಅನಿಸುತ್ತೆ, ನಮಗೆ ನನಗೆ ಅನಿಸುತ್ತೆ, ತಂದೆ ತಾಯಿಯ ದುಡಿಮೆಯ ಸ್ಥಿತಿ ನಮಗೆ ಗೊತ್ತಾಗಿದೆ. ಇನ್ನೂ ಅವರ ದುಡಿಮೆಯ ಮೇಲೆ ಅವಲಂಬಿತವಾಗಿ ಅವ್ರು ನನಗೆ ಇದು ಕೊಡ್ತಾರೆ, ನನಗೆ ಇದು ತಿನ್ನಿಸ್ತಾರೆ ಅಂತ ನಾವು ಡಿಪೆಂಡ್ ಆಗೋದು ಬೇಡ. ನಮ್ಮ ಅನ್ನವನ್ನು ನಾವು ದುಡಿಯುವುದನ್ನು ಪ್ರಾರಂಭಿಸೋಣ ಅಂತಕ್ಕಂಥ ಒಂದು ಜ್ಞಾನ ಬರುತ್ತೆ ಈ 6th 7th ದಾಟ ಬಂದಾಗ. ಆವಾಗ ನಾನೊಂದು ಡಾಕ್ಟರ್ ಶಾಪ್ ಕ್ಲಿನಿಕ್ ಕೆಲಸಕ್ಕೆ ಸೇರ್ಕೊತೀನಿ. ಅವ್ರ ಮನೆ ಪ್ಲಸ್ ಕ್ಲಿನಿಕ್ ಎರಡೂ ಕೆಲಸ. ಬೆಳಿಗ್ಗೆ 7 ಗಂಟೆಗೆ ಎದ್ದು ಅವ್ರ ಮನೆಗೆ ಹೋಗ್ತೀನಿ, ಅವರು ಮಲಗಿದ ಹಾಸಿಗೆ ಎಲ್ಲ ತೆಗೆದು ಅವ್ರ ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಶಾಪ್ಗೆ ಹೋಗ್ತೀನಿ. ಶಾಪೆಲ್ಲ ಒರೆಸಿ ಅಲ್ಲಿಗೆ ನೀರು ತುಂಬಿ ಇದೆಷ್ಟೆಲ್ಲ ಆಗೋದ್ಕೊಂದು 7.5-8 ಗಂಟೆ ಆಗುತ್ತೆ. ಅವ್ರ ಮನೇಲಿ ತಿಂಡಿ ಕೊಡ್ತಾಯಿದ್ರು, ತಿಂಡಿ ತಿನ್ಕೊಂಡು ಅದನಂತರ ನಾನು ಕ್ಲಾಸ್ಗೆ ಹೋಗ್ತೀನಿ. ತಿಂಗ್ಳಿಗೆ 5 ರೂಪಾಯಿ ನನಗೆ ಸಂಬಳ, ವಾರಕ್ಕೆ 4 ಕಾಣಿ ಟಿಪ್ಸ್, ಶನಿವಾರ 25 ಪೈಸ ಟಿಪ್ಸ್. ಆ 25 ಪೈಸಾನ ಜೋಬಳಗೆ ಇಟ್ಕೊಂಡು ನಾನು ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಅದನ್ನ ಇಟ್ಕೊಂಡು ಹಿಂಗೆ ಕೈ ಒಳಗಡೆ ಇಟ್ಕೊಂಡು ನಾನು ಮನೆಗೆ ಅಮ್ಮಂಗೆ ತಂದರೆ ಕಾಫಿ ಪುಡಿ ಬೆಲ್ಲ ತಂದುಬಿಡು, ಫಸ್ಟ್ ಕ್ಲಾಸಾಗೆಲ್ಲ ಕಾಫಿ ಕುಡಿಯೋಣ ಅನ್ನೋರು ಅಮ್ಮ. 10 ಪೈಸಕ್ಕೆ ಬೆಲ್ಲ, 10 ಪೈಸಕ್ಕೆ ಕಾಫಿ ಪುಡಿ ತಗೊಂಡು ಮನೆಗೆ ಬಂದರೆ 5 ಪೈಸದಲ್ಲಿ ನಾನು ಮಿಠಾಯಿ ತಗೋತಾ ಇದ್ದೆ. 25 ಪೈಸಾನ ಹೇಗೆ ಉಪಯೋಗಿಸ್ತಿದ್ವು ಅನ್ನೋ ಕೇಳ್ತಾ ಇದ್ದೀನಿ. 10 ಪೈಸದ ಕಾಫಿ ಪುಡಿ, 10 ಪೈಸದ ಬೆಲ್ಲ, 5 ಪೈಸದಲ್ಲಿ ನಾನು ಮಿಠಾಯಿ ತಗೊಂಡು ಮನೆಗೆ ತಂದುಕೊಟ್ರೆ ಕಾಫಿ ಮಾಡಿಬಿಟ್ರೆ ಬೆಲ್ಲದ ಕಾಫಿನ ಮನೆಯವರೆಲ್ಲ ಅದಕ್ಕೆ ಶನಿವಾರ ಪುರಿ ತಂದಿರ್ತಾರಲ್ಲ ಸಂತೆಯಿಂದ, ಕಡಲೆಪುರಿ ಆ ಕಾಫಿ ಮಾಡಿಕೊಂಡು ಅದಕ್ಕೆ ಪುರಿ ಹಾಕ್ಕೊಂಡು ತಿಂತಾ ಇದ್ದರೆ ಇವತ್ತಿನ ಯಾವ ಮೃಷ್ಟ ಅನ್ನೋ ನಮಗೆ ಅದು ಮಜಾ ಕೊಡೋದಿಲ್ಲ. ಅದು ಆ ಸೀಮೆಣ್ಣೆ ದೀಪದ ಬೆಳಕಲ್ಲಿ ಅಮ್ಮ ಸೌದೆ ಒಲೆಯಲ್ಲಿ ಕಾಫಿ ಮಾಡಿ ಅವೇ ಕೊಟ್ಕೊಂಡು ನಾವು ಮತ್ತೆ ತಿನ್ಕೊಂಡು ಇರ್ತಿದ್ವಲ್ಲ, ಚೆನ್ನಾಗಿತ್ತು ಅದು ಮಜಾ. ಬದುಕು ಆ ರೀತಿ ಸ್ಟಾರ್ಟ್ ಆಯಿತು. ನೀವು ಬರಹಗಾರರಾಗಿರೋದ್ರಿಂದ ನಿಮಗೊಂದು ಪ್ರಶ್ನೆ ಕೇಳ್ಬೋದು. ನಾವು ನಮ್ಮ ಬಾಲ್ಯ ಕೂಡ ಕರಾವಳಿ ತೀರದಲ್ಲಿ ನಾವು ಅದೇ ರೀತಿ ಬಡತನದಲ್ಲೇ ಅಂಜಿನಲ್ಲೇ ಅಲ್ಲ ಸಾಮಾನ್ಯ ಇರ್ತಾರೆ ಆಗಿನ ಕಾಲದವರೆಲ್ಲ ಆ ಥರನೇ ಬೆಳವಣಿಗೆ ಇರ್ತದೆ. ಬಟ್ ಖುಷಿ ಪಟ್ವಿ ನೀವು ಹೇಳ್ದಂಗೆ, ಪ್ರೀತಿ ಇತ್ತು, ಬಾಂಧವ್ಯ ಇತ್ತು, ನಗು ಇತ್ತು, ಸಂತೃಪ್ತಿನೂ ಇತ್ತು. ಈಗಿನ ಶ್ರೀಮಂತರ ಮನೆಗಳಲ್ಲೂ ಕೂಡ ಅಥವಾ ಮಧ್ಯಮ ವರ್ಗದ ಮನೆಗಳಲ್ಲೂ ಕೂಡ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಕಳು ಬೆಳೀತಾ 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 ಒಂದು ಪ್ರೌಢಾವಸ್ಥೆಗೆ ಬರ್ತಾ ಬರ್ತಾ ತಾಯಿ ತಂದೆಯನ್ನು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ, ಏನು ಮಾಡಿದ್ಯಾ ನೀನು ನನಗೋಸ್ಕರ, ನಿಮ್ಮ ತೇವರುಗಳಿಗೆ ನೀವು ಹುಟ್ಟಿಸಿದಿರಿ, ನಿಮ್ಮ ಜವಾಬ್ದಾರಿ ನೀವು ವಹಿಸ್ತಾ ಇಲ್ಲ, ಮನೆ ಮಾಡಿದ್ದೀರಾ, ನನಗೆ ಆ ಶಾಲೆಗೆ ಸೇರಿಸಿದ್ರಾ, ಈ ಕಾಲೇಜಿಗೆ ಸೇರಿಸಿದ್ರಾ, ನನಗೆ ಬೈಕ್ ಕೊಡಿಸಿದ್ರಾ, ನನಗೆ ಆ ಬಟ್ಟೆ ಕೊಡಿಸಿದ್ರಾ, ಈ ಥರದ್ದೆಲ್ಲ ಕಂಪ್ಲೇಂಟ್ಗಳನ್ನ ದಿನನಿತ್ಯ ನೀವು ನೋಡ್ತಾ ಇದ್ದೀರಿ. ನೀವು ಆ ಬಡತನದ ಸವಿಯನ್ನು ಉಂಡು, ನಾನು ಸವಿ ಅಂತಲೇ ಹೇಳ್ತೀನಿ, ಸವಿ ಸವಿ ಈಗಿನ ಪೀಳಿಗೆಗೆ ನಿಮ್ಮಂಥವ್ರನ್ನ ನೋಡಿದ ತಕ್ಷಣ, ನಿಮ್ಮ ಸಾಧನೆಗಳನ್ನ ನೋಡಿದ ತಕ್ಷಣ, ಹೌದಲ್ವಾ ನಾವು ಈ ರೀತಿ ಪ್ರಶ್ನೆ ಮಾಡಬಾರ್ದಲ್ವಾ, ಕೋಟೆ ಅಂತವ್ರು ಈ ರೀತಿ ಸಾಧನೆ ಮಾಡಿರಬೇಕಾದ್ರೆ ಪ್ರೀತಿಯಿಂದ ನೋಡ್ಕೋಬೇಕಾದ್ರೆ ಬದುಕನ್ನು ನಾವು ಹಾಗೆ ಕಾಣ್ಬೋದಲ್ಲ ಅಂತ ಅನ್ನಿಸ್ಬೋದಲ್ವಾ? ಖಂಡಿತ. ಯಾಕೆಂದರೆ ಇವತ್ತಿನ ಮಕ್ಕಳು ಮನೋಭಾವ ನೀವು ಹೇಳಿದಾಗೆ ಯಾಕಾಗುತ್ತೆ ಅಂತಂದರೆ, ನೋಡಿ ನನಗೆ ಬುದ್ಧಿ ಬಂತು, ಒಂದು 3 ವರ್ಷ 4 ವರ್ಷ ಬುದ್ಧಿ ಬಂತು, ಹಿಂಗೆ ಕಣ್ಣು ಬಿಟ್ಟು ಸುತ್ತ ನೋಡಿದಾಗಲೇ ಬಡತನ ಕಾಣಿಸ್ತು ನಮಗೆ. ನಾವು ಅಪ್ಪ ಅಮ್ಮನ ಪ್ರಶ್ನೆ ಮಾಡಲಿಲ್ಲ, ಯಾಕೆ ನೀವು ನನಗೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಲಿಲ್ಲ. ಈಗ ಹಂಗಲ್ಲ, ಕಣ್ಣು ಬಿಟ್ಟ ತಕ್ಷಣ ಅವ್ರಿಗೆ ಐಷಾರಾಮಗಳು ಕಾಣ್ತು. ನೀವು ಸಾಧ್ಯವಾದಷ್ಟು ಕೊಟ್ರಿ, SLCವರೆಗೂ
ಅಲ್ವಾ? ಮಗು ಎಲ್ಲಿ ಬೇಜಾರು ಮಾಡ್ಕೊಳ್ತಾ ಬಿಸ್ಕೆಟ್ ತಂದುಕೊಟ್ರಿ, ಬ್ರೆಡ್ ತಂದುಕೊಟ್ರಿ, ಕೇಕ್ ತಂದುಕೊಟ್ರಿ, ತಂದುಕೊಟ್ಟ ಮೇಲೆ ಅವನು ಎಸ್ ಎಲ್ ಸಿ 9ನೇ ಕ್ಲಾಸಿಗೆ ಬಂದಮೇಲೆ ಕೇಳೋ ಸಹಜ ಇದೆಯಲ್ಲ, ತಪ್ಪೇನಿದೆ ಅಲ್ವಾ? ಅವಾಗೆಲ್ಲ ಕೊಟ್ರಿ, ಇಲ್ಲಿವರೆಗೆ ಬೆಳೆಸಿದ್ರಿ, ಈಗ ಕೊಡಿ, ಶರ್ಟಿಗೆ ಕೊಡಿ, ಶೂ ಕೊಡಿ. ಬಟ್ ನಮ್ಮದು ಹಾಗಾಗಲಿಲ್ಲ, ಕಣ್ಣು ಬಿಟ್ಟು ಬುದ್ಧಿ ಬಂದು 2 ವರ್ಷ 3 ವರ್ಷಕ್ಕೇ ಹಾಲಿಲ್ಲ ಅಲ್ವಾ? ಆವಾಗ ನಾವು ದೊಡ್ಡವರಾದಾಗ ನಮಗೆ ಮನವರಿಕೆ ಆಗೋಯ್ತು, ನಾವು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ಅನ್ನವನ್ನು ನಾವು ದುಡ್ಕೋಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಈ ಕಾಲದಲ್ಲಿ ಸ್ವಲ್ಪ ಬೇರೆ ಥರ ಆಗಿದೆ ಅಲ್ವಾ? ಅದಕ್ಕಾಗಿ ನಾವು ಹೇಳೋದು ಈಗಿನ ಕಾಲದ ಮಕ್ಕಳಿಗೂ ಕೂಡ ನೀವು ಸ್ವಲ್ಪ ಬಡತನವನ್ನು ತೋರಿಸಿ ಅವರಿಗೆ ಅಂಥೇಳಿ, ಅವರಿಗೆ ಕೇಳಿದೆಲ್ಲ ತಂದುಕೊಟ್ಟು ನಾವು ಆದಾಗ ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ಅಲ್ಲಿ ಡಾಕ್ಟರ್ ಶಾಪಲ್ಲಿ ಕೆಲಸ ಮಾಡಿದೆ. ಸ್ವಲ್ಪ ನನಗೆ ಮಿದುಳು ವಿಕಾಸ ಆಗ್ತಾ 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 ಇಲ್ಲ, ಮನೆ ಕೆಲಸ ಬಿಟ್ಟು ಬೇರೆ ಏನಾರ ಮಾಡೋಣ ಅನ್ನಿಸಿದಾಗ ವೈನ್ ಸ್ಟೋರ್ ಸೇರಿಕೊಂಡೆ. ಸ್ವಲ್ಪ ದೊಡ್ಡನಾದಮೇಲೆ ವೈನ್ ಸ್ಟೋರ್ ಸೇರಿಕೊಂಡು ರಾತ್ರಿ ಬೆಳಗಿನ ಜಾವ 12 ಗಂಟೆವರೆಗೂ ಅವ್ರಿಗೆ ಡ್ರಿಂಕ್ಸ್ಗೆ ಏನೇನು ಬೇಕು ತಂದು ಕೊಡೋದು, ಖಾರ ತಂದು ಕೊಡೋದು, ಅದು ತಂದು ಕೊಡೋದು ಕೆಲಸ ಮಾಡ್ತಿದ್ದೆ. ನಿಮಗೆ 2 ರೂಪಾಯಿ ಕೊಡ್ತಾಯಿದ್ರು. ಈ ಮಧ್ಯೆ ಏನೋ ಮೆದುಳು ವಿಕಾಸ ಆಗುತ್ತೆ ಅಂತ ಹೇಳಿದ್ರಿ, ಏನು ಬಡವರಲ್ಲೂ ಬೇರೆ ಥರ ಮೆದುಳು ವಿಕಾಸ ಆಗುತ್ತಾ, ಶ್ರೀಮಂತರಲ್ಲೂ ಬೇರೆ ಥರ ವಿಕಾಸವಾಗುತ್ತಾ, ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಬೇರೆ ಥರ ವಿಕಾಸವಾಗುತ್ತೆ? ಇಲ್ಲ, ಇದು ಒಳ್ಳೆಯ ಪ್ರಶ್ನೆ. ಇದು ವೈಜ್ಞಾನಿಕವಾಗಿ ನಾವೇನು ಹೇಳ್ತೀವಿ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಮೂಗು ಬೆಳೆಯುತ್ತೆ, ಕಣ್ಣು ಬೆಳೆಯುತ್ತೆ, ಕೈ ಕಿವಿ ಬೆಳೆಯುತ್ತೆ. ಅದೇ ರೀತಿ ಮೆದುಳು ವಿಕಾಸವಾಗೋದು ಎವ್ರಿ 7 ಇಯರ್ಸ್. ಇದು ವೈಜ್ಞಾನಿಕವಾಗಿ ಓದ್ಕೊಂಡ್ರಲ್ಲ ಅದು ಗೊತ್ತಿರುತ್ತೆ. ಪ್ರತಿ 7 ವರ್ಷಕ್ಕೆ ಮೆದುಳು ವಿಕಾಸಗೊಳ್ಳುತ್ತದೆ. ಯಾಕೆಂದರೆ ಮೆದುಳು ಬೆಳೆಯೋಕ್ಕಾಗಲ್ಲ, ಅದು ಮನುಷ್ಯ ಎತ್ತಿಡೋ ಅಂದರೆ 300 ಗ್ರಾಮೆ ಅಲ್ವಾ, ಅದು ಬೆಳೆಯೋಕ್ಕಾಗಲ್ಲ 3 ಕೆಜಿ ಥರ. ಆದರೆ ವಿಕಾಸ ಅಂತ ಆಗುತ್ತೆ, ಅದರಲ್ಲಿ ಮೆಚ್ಯೂರಿಟಿ ಅಂತ ಆಗುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಲ್ಲ, ಅದಾಗ್ತದೆ. ಅದು ಜಸ್ಟ್ ಎವರಿ 7 ಇಯರ್ಸ್. ಅದಕ್ಕೆ ಏನು ಮಾಡಿರೋದು, ಈ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆ ಅಂತ ಯಾಕೆ ಮಾಡಿದ್ದಾರೆ ಅಂದರೆ, ಈಗ 7ನೇ ವರ್ಷದವರೆಗೂ ಇದ್ದದ್ದು ಒಂದು ಸರಿ ಅದು ಪರಿವರ್ತನೆ ತಗೊಂಡ್ರೆ 7 to 14 ಒಂಥರ ಇರುತ್ತೆ, 14 to 21, 21 to 28, ಇದೆಲ್ಲರಿಗೂ ಆಗುತ್ತೆ. ಇದು ವೈಜ್ಞಾನಿಕವಾದಂಥ ಅಂಶ. ಈ ಕಾರಣಕ್ಕೆ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಪ್ರೈಮರಿ ಅಂತ ಮಾಡ್ತಾರೆ. ಆದರೆ ಅವರು ಮೆದುಳು ವಿಕಾಸ ಆದ ತಕ್ಕನ ಹಾಗೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಹೋಗುತ್ತಲ್ವ ಕಾಲೇಜ್ವರೆಗೂ ಆ ರೀತಿ. ಬಟ್ ಕೆಲವರು ವಿಕಾಸ ಆಗುತ್ತೆ, ಕೆಲವರು ವಿಕಾಸ ಆಗಲ್ಲ, ಅದು ಬಿಟ್ಬಿಡಿ ಅಲ್ವಾ. ಯಾವಾಗಲೂ ಐಷಾರಾಮದಲ್ಲಿ ಇದ್ರೆ ಅದು ಯಾಕೆ ವಿಕಾಸ ಆಗುತ್ತೆ, ಅದು ಪಡ್ಗದು ಪೆಂಡಿಂಗ್ ಆಗಿಬಿಡ್ತದೆ. ಹಾಗಾದಾಗ ಏನಾಯಿತು, ನಾವು ಕೆಲಸಗಳು ಮಾಡ್ತಾ ನಾನು ಮಧ್ಯೆ ಓದಬೇಕು, ನಾನು ಕೆಲಸ ಮಾಡಬೇಕು, ಶಾಲೆಗೆ ಹೋಗಬೇಕು. ಓದೋದ್ರಲ್ಲೂ ಭಾಳ ಇಂಟ್ರೆಸ್ಟು ನನಗೆ. ಆವಾಗ ನಾನು ಬೆಳಗ್ಗೆ ಏನಿದ್ರೂ ನಾನು ಕೆಲಸ ಮಾಡಬೇಕಂದ್ರೆ ಶಾಲೆ ಬಿಟ್ಟ ಮೇಲೆ 5 ಗಂಟೆ ಮೇಲೇ, 5 ಗಂಟೆ ಮೇಲೆ ಸಿಗುವಂಥದ್ದು ನಾನು ಚಾಕರಿ ಹುಡುಕೋತಾ ಇದ್ದಿದ್ದು. ಆವಾಗ ಸಿಗೋದು ಯಾವುದು, ಇದು ವೈನ್ ಶಾಪು, ಈ ಥರ ನೈಟ್ ಕ್ಯಾಂಟೀನ್ಸ್ ಅಂತ ಇರ್ತಿತ್ತು. ಈಗ ಮೆಜೆಸ್ಟಿಕ್ಕಲ್ಲೆಲ್ಲ ಇದೆಯಲ್ಲ, ಆಗ ನಮ್ಮೂರುಗಳಲ್ಲಿ ನೈಟ್ ಕ್ಯಾಂಟೀನ್ ಅನ್ನೋದು 6:30 7 ಗಂಟೆ ಶುರುವಾದರೆ ಬೆಳಗ್ಗೆ 2 ಗಂಟೆವರೆಗೂ ರೈಸ್ ಬಾತು ಇಡ್ಲಿ ಆ ಹೋಟ್ಲಿಗೆ ಸೇರ್ಕೊಂಬಿಡೋದು. ಯಾವ ಹೋಟ್ಲಿಗೆ ಹೋದರು ನೈಟು ಕೆಲಸ ಮಾಡಿದ್ರೆ 2 ರೂಪಾಯಿ 3 ರೂಪಾಯಿ ನಮಗೆ ಕೊಡ್ತಾಯಿದ್ರು, ಊಟ ತಿಂಡಿ ಆಗ್ತಾಯಿತ್ತು. ಆಲ್ಮೋಸ್ಟ್ ಆಲ್ ನಾವು ಹೋಟ್ಲಿಗೆ ಕೆಲಸಕ್ಕೆ ಸೇರ್ತಾ ಇದ್ದಿದ್ದು ಕೇವಲ ಊಟ ತಿಂಡಿಗೋಸ್ಕರ, ಆ ದುಡ್ಡು ಮುಖ್ಯನೇ ಆಗಿರಲಿಲ್ಲ ನನಗೆ. ಪ್ರತಿದಿನ ಊಟ ತಿಂಡಿ ಸಿಗುತ್ತಾ, ಅದಕ್ಕೆ ಹೋಟ್ಲ್ ಕೆಲಸ. ಅವ್ರು 2 ರೂಪಾಯಿ ಏನೋ ಕೊಡ್ತಿದ್ರು, ನಮ್ಮ ಅಪ್ಪ ಬಂದಿಸ್ಕೊಂಡು ಹೋಗ್ತಿದ್ರು, ಆ ದುಡ್ಡು ನೋಡ್ತಾನೆ ಇತ್ತಿಲ್ಲ ನಾವು. ನಮ್ಗೆ ಊಟ ಸಿಕ್ತಿತ್ತು ಅಂದ್ಕೊಂಡಾಗೆಲ್ಲ, ನಾನು ತಿನ್ನೋದಕ್ಕೆ ಸಿಕ್ತಿತ್ತಲ್ಲ ಅಂದ್ಕೊಂಡಾಗೆಲ್ಲ, ಕಾಫಿಟ್ಟು ಸಿಕ್ತಿತ್ತಲ್ಲ ದುಡ್ಡಿಲ್ಲದೆ. ಹೋಟ್ಲ್ ಕೆಲಸ ಬೆಟರ್. ವೈನ್ ಸ್ಟೋರಲ್ಲೂ ಕೆಲಸ ಮಾಡಿದ್ರಿ, ಸಿಕ್ತಿತ್ತಲ್ಲ ಅಂದ್ಬಿಟ್ಟು ಏನೋ ತೊಗೊಂಡ್ರ? ಇಲ್ಲ, ಅಷ್ಟೊಂದೆಲ್ಲ ನಮಗೆ ಅವಾಗ ಧೈರ್ಯವಾಗಲಿ ಅದ್ರ ಬಗ್ಗೆ ಜ್ಞಾನವೂ ಆಗಲಿಲ್ಲ. ಇದನ್ನು ಯಾಕೆ ತೊಗೋತಾರಂತ ಗೊತ್ತಿಲ್ಲ, ಅದನ್ನು ಯಾಕೆ ಕುಡಿತಾರಂತಲೇ ಗೊತ್ತಿಲ್ಲ ನಮಗೆ. ತಂದುಕೊಟ್ಟವು ಅಷ್ಟೇ, ಅದರಿಂದ ಏನು ಪರಿಣಾಮ ಆಗ್ತದೆ ಗೊತ್ತೇ ಇಲ್ಲಲ್ಲ. ತಂದುಕೊಡೋದು ಎಲ್ಲ ಆಯಿತು, ಯೂಟ್ಯೂಬ್ ಮುಗಿತು, ಮನೆಗೆ ಹೋಗ್ತಿತ್ತು. ಆ ಚಿಕ್ಕ ಏಜ್ ಅದು, ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ಎಲ್ಲ ಅಷ್ಟು. ಇವಾಗ ಸ್ವಲ್ಪ ಹುಡುಗರು ಫಾಸ್ಟ್ ಇದ್ದಾರೆ, ನಾವು ಅವಾಗ ಅಷ್ಟು ಫಾಸ್ಟ್ ಇಲ್ಲ. ಸೊ ಹಾಗಾಗಿ ಬಂದು ಹೆಚ್ಚಿಗೆ ಬಂದೆ ನಾನು 1979 ಎಸ್ ಎಸ್ ಎಲ್ ಸಿ ಬಹುಮುಖ್ಯವಾದ ಒಂದು ಘಟ್ಟ. ಆ ಒಂದು ಘಟ್ಟಕ್ಕೆ ಬಂದವಾಗ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿಗೆ ಪಕ್ಕದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇರ್ತದೆ, ಬೃಂದಾವನ್ ಪ್ರಿಂಟರ್ಸ್ ಅಂತ. ಆ ಹೋಟ್ಲವರು ಅಲ್ಲಿಗೆ ಬರ್ತಾಯಿರ್ತಾರೆ ತಿಂಡಿ ಮಾಡೋದಕ್ಕೆ, ನನಗೆ ಕಾಫಿ ಹೇಳ್ತಾ ಇರ್ತಾರೆ. ನಾನು ಕಾಫಿ ತೊಗೊಂಡು ಅಲ್ಲಿ ಯಾರು ಫ್ರೆಂಡ್ ಬಂದು ಅಂದರೆ ಕಾಫಿ ತೊಗೊಂಡೋಗ್ತಾ ಇರ್ತೀನಿ. ಸೊ ಅವ್ರಿಗೆ ಒಂದು ಸಂಬಂಧ ಬೆಳೆಯುತ್ತೆ, ಸಂಬಂಧ ಬೆಳೆದು ಸ್ವಲ್ಪ ಕ್ಲೋಸ್ ಆದಮೇಲೆ ಕೇಳ್ತಾರೆ, ಏನೋ ಎಲ್ಲಿದೆಯೋ ಸರ್? ನಾವು ಕೋಟೆನೆ ಸರ್. ಏನು ಓದಿದೀಯಾ? ನಾನು ಎಸ್ ಎಲ್ ಸಿ ಓದಿದ್ದೀನಿ ಸರ್. ಎಸ್ ಎಲ್ ಸಿ ಓದಿ ಹೋಟ್ಲ್ ಕೆಲಸ ಮಾಡ್ತಾರೇನೋ? ಹಾಂ, ಇನ್ನೂ ಓದ್ತಾ ಇದ್ದೀನಿ ಎಸ್ ಎಲ್ ಸಿ ಅಂತೀಯ, ಫ್ಯೂಚರ್ ಇರೋಲ್ಲ ಇಲ್ಲಿ, ಬೇರೆ ಮಾಡು. ಬೇರೆ ಏನು ಮಾಡೋ ಸರ್, ಗೊತ್ತಾಗ್ತಾ ಇಲ್ಲ. ಪ್ರೆಸ್ ಕೆಲಸ ಕಲಿಯೋ, ಬಂದ್ಬಿಡು ಪ್ರೆಸ್ಗೆ, ಒಂದು ಫ್ಯೂಚರ್ ಒಳ್ಳೇದಾಗುತ್ತೆ ನಿಮಗೆ. ನಾನು ಯೋಚನೆ ಮಾಡಿದೆ ಪ್ರಿಂಟಿಂಗ್ ಪ್ರೆಸ್ ಕಲಿಬೋದಾ ಕೆಲಸ ಅಂತೇಳಿ, ಅವ್ರ ಹತ್ರ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ. 2 ದಿನ ಹೋದೆ. ಈ ಮಳೆ ಜೋಡಿಸೋದಲ್ಲ, ಎಲ್ಲ ಅಚ್ಚು ಮಳೆ ತಲೆ ಕೆಟ್ಟು, ಕಂಪೋಸಿಂಗ್ ಗೊಬ್ಬರ ಆಗೋಯ್ತು ನನಗೆ. ಮತ್ತೆ ಹೋಟ್ಲಿಗೆ ಹೋಗ್ಬಿಟ್ಟೆ.
ಇವರು ಅಲ್ಲಿಗೆ ಬಂದರು ತಿಂಡಿಗೆ, ನೀನು ಮಸಾಲೆ ರುಚಿ ನೋಡ್ಬಿಟ್ಟಿದ್ದೆ, ನಿನಗೆ ಫ್ರೆಶ್ ಆಗಿ ಬರಲ್ಲ, ನಿನಗೆ ನೀನು ಕೆಲಸ ಮಾಡಿ ಇಡ್ಲಿ ಮಸಾಲೆ ವಡೆ ತಿನ್ಕೊಂಡು ಇದ್ದು ಬಿಡು ಅಂದರು. ಸರ್ ಅವತ್ತು ರಾತ್ರಿ ಎಲ್ಲ ಕೊರಗಿದ್ದೀನಿ. ಅವಮಾನ ಮನುಷ್ಯ ಹಿಂಗೆ ಅಂದ್ಬಿಟ್ರಲ್ಲ. ಅವಮಾನ ಆಯಿತು. ಹ್ಞೂ ಹಿಂಗೆ ಅಲ್ಲ, ಅವಮಾನ ಆಗಲಿಲ್ಲ, ಚಾಲೆಂಜ್ ತೊಗೊಂಡ್ಬೇಕದನ್ನು. ನಿನ್ನ ಕೈಲಿ ಆಗಲ್ಲ, ನಿಂಗೆ ಮಸಾಲೆ ಬಿದ್ದು ಬಿಟ್ಟಿದ್ಯಾ ಅಂದ್ಬಿಟ್ರಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಸೀದಾ ಬೆಳಗ್ಗೆ ಬಂದೆ, ಸರ್ ಇವತ್ತಿಂದ ಕರೆಕ್ಟಾಗಿ ಬರ್ತೀನಿ. ಬೇಡ ಕಣೋ, ನಿಂಗೆ ಕೈಲಿ ಆಗಲ್ಲ, ಇವತ್ತಿಂದ ಬಂದರೆ ಬಿಟ್ಟರೆ ಹೇಳಿ ಸರ್ ನೀವು. ನೆನ್ನೆ ಹಂಗೆ ಅಂದ್ಬಿಟ್ರಿ ನೀವು, ನನಗೊಂಥರ ಆಗೋಯ್ತು, ಬಾ ಅದು ನೋಡೇಬಿಡೋಣ ಅಂತ ನಾನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಕಾಲಿಟ್ಟವನು. 9 ವರ್ಷ ಅಲ್ಲಿದ್ದೆ, 9 ಇಯರ್ಸ್ ಬೃಂದಾವನದಲ್ಲಿ. 9 ಇಯರ್ಸ್ ಓನರು ಸುಮ್ಮನೆ ಕೂತಿರ್ತಿದ್ರು, ನಾನೇ ಆರ್ಡರ್ ತೊಗೊಂಡು ನಾನೇ ಕಂಪೋಸ್ ಮಾಡಿ ಪ್ರಿಂಟ್ ಹಾಕಿ ಅವ್ರಿಗೆ ಆರ್ಡರ್ ಪ್ಯಾಕ್ ಮಾಡಿಕೊಡೋವರೆಗೂ, ನಾನು ಒಬ್ಬ ವರ್ಕರ್ ಆಗಿ ತಯಾರಾಗೋವರೆಗೂ ಅಲ್ಲಿಗೆ 9 ವರ್ಷ ಆಯಿತು. 9 ವರ್ಷ ಕೆಲಸ ಮಾಡಿದೆ, ವಾರಕ್ಕೆ 10 ರೂಪಾಯಿ ಸಂಬಳ ಶುರುವಾಯಿತು ನನಗೆ, ತಿಂಗಳಿಗೆ 40 ರೂಪಾಯಿ. 9 ವರ್ಷ ಆದಾಗ ನಂಗೆ ಕೊಡ್ತಾ ಇದ್ದಿದ್ದು ತಿಂಗಳಿಗೆ 450 ರೂಪಾಯಿ. 87 ಆಗ 87 88 450 ರೂಪಾಯಿ ಸಂಬಳ ಅಂದರೆ ದೊಡ್ಡ ಮಟ್ಟಕ್ಕೆ ಒಂದು ಹ್ಯಾಂಡ್ಸಮ್ ಸ್ಯಾಲ್ರಿ ಅಂತ ಏನು ಹೇಳ್ತೀವಲ್ಲ, ಅವತ್ತು ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಮಟ್ಟಕ್ಕೆ ಖುಷಿಯಾಗಿತ್ತು? ಇಲ್ಲ, ನಾಗರಾಜ ಈ ಇಷ್ಟು ಮಟ್ಟಕ್ಕೆ ಬೆಳೀತಾರೆ ಅಂತ ಅಮ್ಮ ಅನ್ಕೊಂಡಿದ್ರ, ಅಪ್ಪ ಅನ್ಕೊಂಡಿದ್ರ, ಅಥವಾ ನೀವೇ ಅನ್ಕೊಂಡಿದ್ರ ಆ ಕ್ಷಣದ ಮಟ್ಟಿಗೆ? ಇಲ್ಲ, ಇವತ್ತಿಂದಲ್ಲ. ನೆವರ್ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ ಅಂತ ಪೀರಿಯಡ್ ಅದು. ಅಂದ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಅಂದ್ಕೊಳ್ಳೋಕ್ಕೂ ಧೈರ್ಯನೂ ಇಲ್ಲ, ಅಂದ್ಕೊಳ್ಳತಕ್ಕಂಥ ಪರಿಸ್ಥಿತಿನೂ ಬರ್ತಿತ್ತಿಲ್ಲ. ಬೆಳಗ್ಗೆ ಎದ್ದುವಾ ಅನ್ನೋದೇ ಗ್ಯಾರಂಟಿ ಆಯಿತು, ಇವತ್ತು ಎದ್ವಪ್ಪ, ಇವತ್ತೇನು ಕೆಲಸ, ಇವತ್ತು ಊಟ ಸಿಗ್ತಾ, ಇವತ್ತು ತಿಂಡಿ ಸಿಗ್ತಾ ಬಿಟ್ಟರೆ ನಥಿಂಗ್ ಥಿಂಕಿಂಗ್ ಫ್ಯೂಚರ್, ಏನು ಇನ್ನು ಮುಂದೆ ಏನು ಆಗ್ತೀವಿ ಅಂತಲೇ ಗೊತ್ತಿಲ್ಲ ನಮಗೆ. 9 ವರ್ಷ ನಾನು ಯಾಕೆ ಪರಿಸಲ್ಲಿ ಕಳೆದೆ ಅಂತಲೇ ಗೊತ್ತಾಗಲಿಲ್ಲ. 9 ವರ್ಷ ನಾನು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿದೆ, ಅದನ್ನು ಹೇಳ್ಕೊತೀನಿ ನಾನು. ಶ್ರದ್ಧೆಯಿಂದ ಕೆಲಸ ಕಲಿತೆ, ಶ್ರದ್ಧೆಯಿಂದ ಕೆಲಸ ಮಾಡಿದೆ. ನಮ್ಮ ಓನರ್ ಬಹಳ ಸ್ಟ್ರಿಕ್ಟಾಗಿದ್ದರು ಅವರು, ನಡೆ ನುಡಿ ಹೇಗಿರಬೇಕು ಮನುಷ್ಯಂದು, ಹೇಗೆ ಶಿಸ್ತಿರಬೇಕು ಅನ್ನೋದನ್ನು ಕಲಿತೆ. ನೋಡಿ, ಯಾವ ಗುರುವಿನ ಹತ್ರ ನಾವು ಕೆಲಸ ಕಲಿತೇವೆ, ಆ ಗುರುವಿನ ಆ್ಯಟಿಟ್ಯೂಡ್, ಅವರ ನಡೆ ನುಡಿ ಹೇಗಿರ್ತದೆ, ಅದು ಕೆಲಸಗಾರರಿಗೂ ಬರುತ್ತದೆ ಅನ್ನೋದಕ್ಕೆ ಉದಾಹರಣೆ. ಯಾರೇ ಕೆಲಸಕ್ಕೆ ಸೇರಿದ್ರು ಒಳ್ಳೆ ಗುರುವಿನ ಹತ್ರ ಸೇರಬೇಕು ಅನ್ನೋಕ್ಕೆ ನಾನು ಉದಾಹರಣೆ. ಒಂದೊಂದ್ಸರಿ ನಾನು ಅಚ್ಚು ಮಳೆ ಜೋಡಿಸ್ಬೇಕಾದ್ರೆ, ಕರೆಕ್ಷನ್ ನೋಡ್ಬೇಕಾದ್ರೆ ಒಂದು ತಪ್ಪನ್ನು ಬಿಟ್ಬಿಟ್ಟಿರ್ತಿದ್ದೆ ನಾನು. ಯಾಕೋ ಕಣ್ಣು ತಪ್ಪು ಮಿಸ್ ಆಗಿಬಿಟ್ರೋದು, 1000 ಇನ್ವಿಟೇಷನ್ ಪ್ರಿಂಟ್ ಆಗಿಬಿಟ್ರೋದು, ಗಂಗೆಗೌಡ ಅನ್ನೋಕ್ಕೆ ಕಂಗೆಗೌಡ ಅಂತನೋ ಏನೋ ಆಗ್ಬಿಟ್ಟಿರ್ತಾ ಇತ್ತು, 1000 ಪ್ರಿಂಟ್ ಆಗ್ಬಿಟ್ರೋದು. ಆವಾಗೆಲ್ಲ ಏನು ಮಾಡೋದು, ಬೇರೆ ಪ್ರಶ್ನೆಲ್ಲಿ ಒಂಚೂರು ಇದಾದ್ರೆ ಈ ಪೆನ್ನಲ್ಲಿ ಹಿಂಗೆ ತಿದ್ದವರು, ಕಾನ ಗಾ ಮಾಡಿಬಿಟ್ಟು ಕೊಟ್ಬಿಡೋರು. ಈ ಮನುಷ್ಯ ತಿದ್ದಾಗ ಬಿಡ್ತಿತ್ತಿಲ್ಲ, 1000 ತೆಗೆದು ಕಸದ್ಬಿಟ್ಟು ಎಸ್ಬಿಡುವ ಮನುಷ್ಯ, ತಂಬ ಬೇರೆ 1000, ನೀನು ದುಡ್ಡು ಕಟ್ ಮಾಡ್ಕೋಬೇಕು, ನಾನು ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ ಕಟ್ ಮಾಡ್ಕೊಂಬಿಡ್ತೀನಿ, 1000 ಹಿಂಗೆ ನನ್ನ ಮುಂದೆ ಹಿಂಗೆ ತೆಗೆದು ಎಸ್ಬಿಡೋ, ತಂಬಕ್ಕೆ 1000, ಅದನ್ನು ಗಾ ಮಾಡಿ ಪ್ರಿಂಟಾಕ್ 1000. ಅಂದರೆ ನಾವು ಅಲ್ಲಿ ಕಲ್ತ್ವಿ ಶಿಸ್ತು ಜೀವನದಲ್ಲಿ ಅಚ್ಚುಕಟ್ಟು ಮತ್ತು ಬದ್ಧತೆಯನ್ನು ಅಲ್ಲಿ ಕಲಿತೆ ನಾನು.